ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್ ಅಮೀನ್ ಶೇಖ್ ಜೊತೆ. ಪ್ರತಿಯೊಬ್ಬರಿಗೂ ಪ್ರೇರಣೆ ಅಗತ್ಯ. ಈಗ ಯುವಕರಿಗೆ ಮೋದಿ ಪ್ರೇರಣೆ, ಪ್ರತಿ ವ್ಯಕ್ತಿಗೂ ಪ್ರೇರಣೆ ಅಗತ್ಯ. ಮೋದಿಜಿ ಆಡಳಿತ ನಡೆಸಿದ 8 ವರ್ಷಗಳಲ್ಲಿಯೇ ಜಗತ್ತಿನ ನಾಯಕರಾಗಿ ವಿಶ್ವದ ನಾಯಕರಿಗೆ ಪ್ರೇರಣೆಯಾಗಿದ್ದಾರೆ. ಪ್ರತಿನಿತ್ಯ ಬೇರೆ ಬೇರೆ ದೇಶದ ಪ್ರಧಾನಿಗಳು ಭಾರತಕ್ಕೆ ಬರುತ್ತಿದ್ದಾರೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು. ವಿಜಯಪುರದ ಶ್ರೀ ರುಕ್ಮಾಂಗದ ಪಂಡಿತರ ಸಮಾಧಿ ಸಭಾಂಗಣದಲ್ಲಿ ಶನಿವಾರ ನಡೆದ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಪ್ರಶಿಕ್ಷಣ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ ಕೂಚ್ಬಾಳ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಾಬು ಮಾಷಾ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅವ್ರಿಗೆಲ್ಲ ಏನಾಯ್ತು ಏನಪ್ಪ, ಇದು ನಮ್ಗ ಬರೀ 40 ಕೋಟಿ ಜನರನ್ನು ಬದುಕಿಸ್ಲಕ್ಕೆ ನಮ್ಮ ದೇಶದಲ್ಲಿ ಆಗಲ್ತು. ಈ ಪುಣ್ಯಾತ್ಮ 140 ಕೋಟಿ ಜನಸಂಖ್ಯೆ ಇಟ್ಕೊಂಡು ಇವ ಬದುಕಿಸಲ್ಲ, ಇವ ಎಂತ ಮನುಷ್ಯ ಅಂದ್ರೆ ಜಗತ್ತಿನ ಜನ ಹೌದಲ್ರಿ? ಅದು ಯಾರಿಗೆ ಆ ಶಕ್ತಿ ಇರ್ತದ? ಅದು ದೇವರು ಕೊಟ್ಟ ಶಕ್ತಿ. ಮೋದಿಯವರು ಮೋದಿಯವರು ಇಲ್ದೇನೆ ಈ ಕಾಂಗ್ರೆಸ್ನ ನಾಯಕರುಗಳಿದ್ದಿದ್ರ ನಿಮ್ ಬಿಜಾಪುರದಾಗ ರೋಡ್ ರೋಡಿಗೆ ಹಣ ಬೀಳ್ತಿದ್ರು, ನಿಮ್ಮನ್ನು ಬದುಕಿಸಲಕ್ಕೆ ಆಗ್ತಿದ್ದಿಲ್ಲ. ಯಾರು ಇಡೀ ದೇಶದಲ್ಲಿ ಹಣ ಬೀಳ್ತಿದ್ರು, ಯಾರು ಎಳೆದೋಗಿ ಅವ್ರ ತಿಂಗ್ ಇರ್ತಿರ್ಲಿಲ್ಲ. ಅಂತ ಒಂದು ಕೊಡುಗೆಯನ್ನ ಮೋದಿಯವರು ಈ ರಾಷ್ಟ್ರಕ್ಕೆ ಕೊಟ್ಟಾರ. ಇದೇನು ಸಾಮಾನ್ಯ ಮಾತನ್ನು ಹೇಳ್ರಿ? ಅಷ್ಟೇ ಅಲ್ಲ, ಬರೀ ಒಂದೇ ಅಂದ್ರಿ, ದೇಶದ ತುಂಬ ಹರಿಕಾರ, ಅಭಿವೃದ್ಧಿಯ ಹರಿಕಾರ. ಎಲ್ಲಿ ಬೇಕಾದಲ್ಲಿ ನೋಡಿ, ಎಲ್ಲಿ ಬೇಕಾದಲ್ಲಿ ನೋಡಿ, ರೋಡ್ಗಳು, ರೈಲ್ವೆಗಳು 2024 ಒಳಗಾಗಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಟ್ರೈನ್ಗಳು ರೈಲ್ವೆ ಟ್ರೈನ್ ಆಗಬೇಕು, ಕರೆಂಟ್ ಟ್ರೈನ್ ಆಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಾರೆ ಈ ದೇಶಕ್ಕೆ. ಪಕ್ಷದ ಕಾರ್ಯಕರ್ತರಿಗೂ ಕೂಡ ಹೇಳ್ಯಾರ. ಸಾಮಾನ್ಯ ಮಾತೇನ್ರಿ ಇದು? ಹಿಂದೆ 60 ವರ್ಷ ಈ ಟ್ರೈನ್ ಮಾಡಲಿಕ್ಕಾಗಿಲ್ಲ, ಎಲೆಕ್ಟ್ರಿಕಲ್ ಟ್ರೈನ್. ಎಲ್ಲೇ ನೋಡ್ಬೇಕಂದ್ರೆ ನೀವು ಪುಣಾಕ್ ಹೋಗಿ ಬಂಬೈಗೆ ಹೋಗಬೇಕಾಗಿತ್ತು ಆ ಟ್ರೈನ್ ನೋಡ್ಲಕ್ಕ. ಇವತ್ತು ನಿಮ್ಗೆ ಬಿಜಾಪುರಕ್ಕೆ ಬರ್ತಕ್ಕ ಇದು ಅಲ್ಲೇನ್ರಿ ಇದು? ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ A9 ನ್ಯೂಸ್ ಬಿಜಾಪುರ.